ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ಮಂಗಳಗಟ್ಟಿ. ಕೈಕೊಟ್ಟ ಮಳೆರಾಯ ಬೆಳೆಗೆ ಹರಗಿದ ರೈತರು. ಗದಗ ಜಿಲ್ಲೆ ಶಿರಟ್ಟಿ ತಾಲೂಕಿನ ಟಿ ಗ್ರಾಮದ ರೈತರು 7-8 ಎಕರೆಯಲ್ಲಿ ಬೆಳೆದು ಗೋವಿನ ಜೋಳದ ಫಸಲನ್ನು ರಂಗರೆಡ್ಡಿ, ಬೆಲಹುಣಸಿ ಹಾಗೂ ಗಿರಿಯಪ್ಪ ಬಸವರೆಡ್ಡಿ ಎಂಬ ರೈತರು ಹರಗಿದ್ದಾರೆ. ಮುಂಗಾರು ಮಳೆ ಸಂಪೂರ್ಣವಾಗಿ ಕೈಕೊಟ್ಟಿದ್ದರಿಂದಾಗಿ ಬೆಳೆಗಳು ಬಿಸಿಲಿನ ತಾಪಕ್ಕೆ ಸಂಪೂರ್ಣವಾಗಿ ಒಣಗುತ್ತಿದ್ದು ರೈತರಿಗೆ ದಿಕ್ಕು ತೋಚಂತಾಗಿ ಗೋವಿನ ಜೋಳದ ಬೆಳೆಗಳನ್ನು ನಾಶಪಡಿಸುತ್ತಿದ್ದು ಕುರಿಗಾರರು ಕುರಿಗಳನ್ನು ಮೇಯಿಸುತ್ತಿದ್ದಾರೆ. ರೈತರು ಸಾಲ ಸೂಲ ಮಾಡಿ ಜಮೀನು ಉಳುಮೆಗೊಳಿಸಿ ಬೀಜ ಗೊಬ್ಬರ ಹಾಕಿ ಸಾಕಷ್ಟು ಹಣ ಖರ್ಚು ಮಾಡಿದ್ದು ಈಗ ಮಳೆ ಕೈಕೊಟ್ಟಿದ್ದರಿಂದ ಬೆಳೆಗಳು ಒಣಗುತ್ತಿವೆ. ಸರ್ಕಾರ ಶಿರಟ್ಟಿ ತಾಲೂಕನ್ನು ಸಂಪೂರ್ಣವಾಗಿ ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಿಸುವ ಮೂಲಕ ರೈತರ ನೆರವಿಗೆ ಧಾವಿಸಬೇಕು ಹಾಗೂ ಗದಗ ಜಿಲ್ಲಾಧಿಕಾರಿಗಳು ಬೆಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಬೇಕೆಂದು ಬೆಳೆಗಟ್ಟಿ ಗ್ರಾಮದ ಗ್ರಾಮಸ್ಥರು ಹಾಗೂ ರೈತರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ನಮ್ಮ ಹೆಸರು ಗಿರಿಯಪ್ಪ ರಾಮರೆಡ್ಡಿ ಬಸವರೆಡ್ಡಿ. ನಮ್ಮ ಊರಲ್ಲಿ ಮಳೆ ಇಲ್ಲದ ಕಾರಣ ಎಲ್ಲ ಗೋವಿನ ಜೋಳ ಎಲ್ಲ ಒಣಗಿ ಹಾಳಾಗಕತ್ತೆವು. ಅದರ ಸಲುವಾಗಿ ನಾವು ಎಲ್ಲ ಕುಂಟಿ ಬೀಜ ಗೊಬ್ಬರ ಎಲ್ಲ ಖರ್ಚು ಮಾಡಿ ರೊಕ್ಕ ಖರ್ಚು ಮಾಡಿ ಎಲ್ಲ ಮಾಡಿದ್ದಕ್ಕೆ ನಮಗೇನು ದಿಕ್ಕು ತೋರಿಸ್ದಂಗೆ ಆಗೈತಿ. ಆದ ಕಾರಣ ನಮ್ಮ ಶಿರಟ್ಟಿ ತಾಲೂಕನ್ನು ಬರಗಾಲ ಪೀಡಿತ ಎಂದು ಘೋಷಣೆ ಮಾಡಬೇಕು. ಮತ್ತು ನಮ್ಮ ಜಿಲ್ಲಾ ಅಧಿಕಾರಿಗಳು, ನಮ್ಮ ತಾಲೂಕು ಸಿಬ್ಬಂದಿಗಳು, ತಹಸೀಲ್ದಾರರು ನಮ್ಮ ಊರಿಗೆ ನಮ್ಮ ಕ್ಷೇತ್ರಕ್ಕೆ ಬಂದು ನಮ್ಮ ಇದನ್ನು ಬೆಳೆ ಹಾನಿ ಇದನ್ನು ಕ್ಷೇತ್ರ ನೋಡಿ ನಮಗೆ ಇದನ್ನು ಪರಿಹಾರ ನೀಡಬೇಕಂತೇಳಿ ನಾವು ಘೋಷಣೆ ಮಾಡ್ತೀವಿ. ಮತ್ತು ಎಲ್ಲ ಹೊಲಗಳಿಗೆ ಕುರಿಗಳನ್ನು ಮೇಯಿಸಿ ಎಲ್ಲ ಹೊಲಗಳನ್ನು ಸ್ವಚ್ಛ ಮಾಡಲಿಕ್ಕತ್ತೀವಿ. ಆದ ಕಾರಣ ನಮಗೆ ಯಾವುದೋ ಒಂದು ಇದನ್ನು ಪರಿಹಾರವನ್ನು ನೀಡಬೇಕಾಗಿ ವಿನಂತಿಸಿದ್ದೆ. ನಿಮ್ಮ ಹೆಸರು? ನನ್ನ ಹೆಸರು ಗಿರಿಯಪ್ಪ ರಾಮರೆಡ್ಡಿ ಬಸವರೆಡ್ಡಿ. ಊರು ಬೆಳಟ್ಟಿ. ನಮ್ಮ ಹೆಸರು ಗಿರಿಯಪ್ಪ ರಾಮರೆಡ್ಡಿ ಬಸವರೆಡ್ಡಿ. ನಮ್ಮ ಊರಲ್ಲಿ ನಾವು ಬೆಳಟ್ಟಿ. ನಮ್ಮೂರಲ್ಲಿ ಮಳೆ ಮುಂಗಾರಿ ಕೈ ಕೊಟ್ಟರೋದ್ರಿಂದ ಗೋವಿನ ಜೋಳ ಪೀಕು ಎಲ್ಲ ಒಣಗಿ ಹೋಗಿರ್ತವೆ. ಮತ್ತು ಅವು ಇವು ಕುರಿಗಳು ಮೇಯಿಸಿ ಹರಗಕತ್ತೀವಿ. ಆದರೆ ಹರಿಗೆ ಇದನ್ನು ಹರಗಕತ್ತೀವಿ. ಎಲ್ಲ ಬೀಜ ಗೊಬ್ಬರ ಎಲ್ಲ ಸಾಲ ಮಾಡೀವಿ. ಬೀಜ ಗೊಬ್ಬರ ಹಾಕಿ ಸಾಲ ಮಾಡೀವಿ. ಆದರೆ ಇದನ್ನು ಯಾವ ಎಲ್ಲವೂ ಪೀಕು ಒಣಗಿ ಹೋಗಕತ್ತೇವು. ಒಣಗಿ ಹೋಗತ್ತಿನಿಂದ ಎಲ್ಲ ಹರಗಕತ್ತೀವಿ. ಅದಕ್ಕೆ ನಮ್ಮ ತಾಲೂಕು ಶಿರಟ್ಟಿ ತಾಲೂಕು ಬೆಳಟ್ಟಿ ಗ್ರಾಮವನ್ನು ಬರಗಾಲ ಪ್ರದೇಶ ಎಂದು ಸಾರಬೇಕು. ಮತ್ತು ಎಲ್ಲ ನಮ್ಮ ತಾಲೂಕಿನ ಅಧಿಕಾರಿಗಳು ಬಂದು ನಮ್ಮ ಕ್ಷೇತ್ರಕ್ಕೆ ಬಂದು ಎಲ್ಲ ಡಿ ಸಿಗಳು ಎಲ್ಲರೂ ಬಂದು ನಮ್ಮನ್ನು ನಮ್ಮ ಜಮೀನನ್ನು ನೋಡಬೇಕು. ನೋಡಿ ನಮಗೆ ಸೂಕ್ತ ಪರಿಹಾರವನ್ನು ನೀಡಬೇಕು ಎಂದು ನಾನು ಮನವಿ ಮಾಡುತ್ತೇನೆ. ನಾವು ಶಿರಟ್ಟಿ ತಾಲೂಕು ಬೆಳಟ್ರಿ. ನಮ್ಮ ಗೋವಿನ ಜೋಳ ಹಾಕಿದ್ವಿ, ಮಳೆಗೆ ಬೆಳೆಗೆ ನಾಶ ಆಗಿ ಸಂಪೂರ್ಣ ಗೊಬ್ಬರ ಬೀಜ ಹಾಕಿ ಸಾಲಗಾರಾಗಿದ್ರಿ. ನಮ್ಮ ಬೆಳೆ ಪರಿಹಾರ ಏನಾರ ಹುಡುಕಲಾಗಿ ಮಾಡಲಾಗಿದೆ. ಶಿರಟ್ಟಿ ತಾಲೂಕು ಬೆಳಟ್ರಿ.
ಬೆಳೆ ನಾಶ ಆಗಿ ಗೊಬ್ಬರ ಬೀಜ ಸಾಲಗಾರಾಗಿದೆ. ಎಲ್ಲ ಕುರಿ ಬಿಡಿಸಿ ಹರಗಾಕತ್ತೀವಿ ರೀ. ಏನು ಮಾಡ್ತೀವಿ ಸತ್ಸಿಲ್ದಾರ ಸಿರಿಟ್ಟಿ ತಾಲೂಕು ಬೆಳ್ಳಟ್ರಿ. ಬೆಳ್ಳಟ್ಟಿ ಸರಿ ನಮ್ಮ ಗೋವಿಂದೊಳ ಒಣಗಿಲ್ಲ ಸರಿಯಾಗಿ. ನಾವು ಗೊಬ್ಬರ ಬೀಜ ಎಲ್ಲ ಸಾಲಾಗೆಲ್ಲ ಮಾಡಿ ಹಾಕೊಂಡಿವಿ ರೀ. ಇವತ್ತಿನ ಟೈಮ್ಗೆ ಮಳೆಗಿಲ್ಲದಕ್ಕೆ ಒಣಗಿ ಲಾಸ್ ಆಗಿದ್ರಿ. ನಮಗೆ ಏನಾದರೂ ಕುರಿ ಹರಗೋದು ಎಲ್ಲ ಇದು ಮಾಡಕತ್ತೀವಿ. ಏನಾದರೂ ಬೆಳೆ ಪರಿಹಾರ ಇದು ಮಾಡೋಕಂತ ಹೇಳಿ ತಹಸೀಲ್ದಾರು ಶಾಸಕರು ಸಿರಿಟ್ಟಿ ತಾಲೂಕು ಬೆಳ್ಳಟ್ಟಿಗೆ ಬಂದು ನಮ್ಮ ಭೂಮಿಯನ್ನು ಜಮೀನನ್ನು ನೋಡಿ ನಮಗೆ ಪರಿಹಾರ ಬೆಳ್ಳಟ್ಟಿ ಅಂತ ಪರಿಹಾರ ಮಾಡಿ ಕೊಡೋಕಾಗಿನಂತ್ರಿ. ನಮ್ಮದು ಸಿರಿಟ್ಟಿ ತಾಲೂಕು ಬೆಳ್ಳಟ್ರಿ. ಹೊಲ ಕುರಿ ಬಿಟ್ಟು ಹರಿಗೆ ಕಟ್ಟಿ ಇದು ಮಾಡಿ ಗೊಬ್ಬರ ಬೀಜ ಹಾಕಿ ಲಾಸ್ ಆಗಿದೆ ಸರ. ನಮಗೇನು ಗೋಸಂದಾಗ ಲೆಕ್ಕ ಹತ್ತುವಲ್ರಿ. ಏನು ಮಾಡ್ತೀವಿ ಲೆಕ್ಕ ಹತ್ತುವಲ್ರಿ. ಈ ಮುಂಗಾರಿ ಮಳೆ ಕೈ ಕೊಟ್ಟು ಎಲ್ಲ ನಾಶ ಆಗಿಬಿಟ್ಟೈತೆ ರೀ. ಏನು ಮಾಡ್ತೀರಿ ನೋಡಿರಿ ಸರ್, ಅದನ್ನ ಮನವಿ ಮಾಡಿ ಕೊಡ್ರಿ. ಏನಂತೀರಿ ಸರ್? ನಮ್ಮ ಹೆಸರು ರಂಗರೆಡ್ಡಿ ಬೆಳಣಸಿರಿ. ಯಾವ ಬೆಳ್ಳಟ್ರಿ. ಇಲ್ಲೇ ಜೀವ